दरोडे संचु रूपिसिद आरोपिगळन्न पोलीसरु बंधन माडिद्दारे। दरोडे संचु रूपिसिद आरोपिगळन्न इदीग पोलीसरु बंधिसिद्दारे। ಸಿಸಿಬಿ ಪೊಲೀಸರಿಂದ ಕುಖ್ಯಾತ ರೌಡಿ ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ। ರೌಡಿ ಮಂಜುನಾಥ್, ಅರ್ಜುನ್, ತೇಜಸ್, ಹರ್ಷ ಬಂಧನವಾಗಿದೆ। ಬಂಧಿತ ಆರೋಪಿಗಳಿಂದ ಮಾರಕಾಸ್ತ್ರಗಳನ್ನು ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ। ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ। ದರೋಡೆ ಸಂಚು ರೂಪಿಸಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ। ಸಿಸಿಬಿ ಪೊಲೀಸರಿಂದ ಕುಖ್ಯಾತ ರೌಡಿ ಸೇರಿ ಐವರನ್ನ ಅರೆಸ್ಟ್ ಮಾಡಲಾಗಿದೆ। ರೌಡಿ ಮಂಜುನಾಥ್, ಅರ್ಜುನ್, ತೇಜಸ್, ಹರ್ಷ ಬಂಧನ ಮಾಡಿದ್ದಾರೆ ಪೊಲೀಸರು। ಬಂಧಿತ ಆರೋಪಿಗಳಿಂದ ಇದೀಗ ಮಾರಕಾಸ್ತ್ರಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ। ದಾಖಲಾಗಿದೆ। ದರೋಡೆ ಸಂಚು ರೂಪಿಸಿದ್ದ ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧನ ಮಾಡಿದ್ದಾರೆ। ಸಿಸಿಬಿ ಪೊಲೀಸರು ಕುಖ್ಯಾತ ರೌಡಿ ಮಂಜುನಾಥ್ ಅನ್ನು ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ। ರೌಡಿ ಮಂಜುನಾಥ್, ಅರ್ಜುನ್, ತೇಜಸ್, ಹರ್ಷ ಬಂಧನವನ್ನ ಪೊಲೀಸರು ಮಾಡಿದ್ದಾರೆ। ಬಂಧಿತ ಆರೋಪಿಗಳ ಬಳಿ ಇದ್ದ ಮಾರಕಾಸ್ತ್ರಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಈ ಪ್ರಕರಣ ಕುರಿತು ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ। ನಮ್ಮ ಪ್ರತಿನಿಧಿ ಅಶ್ವಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಎಸ್ ಅಶ್ವಥ್, ದರೋಡೆ ಸಂಚನ್ನ ಈ ಆರೋಪಿಗಳು ರೂಪಿಸುತ್ತಿದ್ರು, ಇದರ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತ ಸಾಹಿತ್ಯ, ಬೆಂಗಳೂರಿನ ಏನು ಬಹುತೇಕ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಈ ಐವರು ಆರೋಪಿಗಳು ದರೋಡೆಗೆ ಸಂಚನ್ನ ರೂಪಿಸಿದ್ರು। ಈ ಒಂದು ಮಾಹಿತಿಯನ್ನ ಹರಿತಂತಹ ಸಿಸಿಬಿ ಅಧಿಕಾರಿಗಳು ಒಟ್ಟು ಐವರು ಆರೋಪಿಗಳನ್ನು ಈಗ ಬಂಧನ ಮಾಡಿದ್ದರು। ಅದರಲ್ಲಿ ಪ್ರಮುಖವಾಗಿ ಕೋಳಿ ಪಯಾದ್ ಅಂತ ಹೇಳಿ ಅಂದ್ರೆ ಮಂಜುನಾಥ್ ಹಾಲಿಯಾಸ್ ಕೋಳಿ ಪಯಾದ್ ಅಂತ ಹೇಳಿ ಈತ ಪ್ರಮುಖವಾದಂತಹ ರೌಡಿ, ಜೊತೆಗೆ ಆತನ ಸಹಚರರಾದ ಅರ್ಜುನ್ ಮತ್ತೆ ತೇಜಸ್ ಮತ್ತೆ ಹಾಗೆ ಹರ್ಷ ಅಂತೇಳಿ ಒಟ್ಟು ಐವರು ಆರೋಪಿಗಳನ್ನ ಈಗ ಸಿಸಿಬಿ ಅಧಿಕಾರಿಗಳು ಈಗ ಬಂಧನ ಮಾಡಿರ್ತಾರೆ। ಅಂದ್ರೆ ಕೋಳಿ ಪಯಾಸ್ ಹಿನ್ನೆಲೆ ನೋಡೋದಾದ್ರೆ ಈತನ ಮೇಲೆ ಈಗಾಗಲೇ ಸಾಕಷ್ಟು ಕೊಲೆ ಯತ್ನ ಮತ್ತೆ ದರೋಡೆಗೆ ಯತ್ನ ಈ ರೀತಿಯಾದಂತಹ ಹಲವು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ। ಈತನ ಮೇಲೆ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಪ್ರಕರಣಗಳು ಕೂಡ ಇತ್ತು। ಸೊ ಹಾಗಾಗಿ ಈತನ ಒಂದು ಮಾಹಿತಿಯನ್ನು ಅರಿತಂತಹ ಸಿಸಿಬಿ ಅಧಿಕಾರಿಗಳು ಈಗ ಈ ನಾಲ್ವರು ಒಟ್ಟು ಅಂದ್ರೆ ಕೋಳಿ ಪಯಾಸ್ ಸೇರಿ ಒಟ್ಟು ಐವರು ಆರೋಪಿಗಳನ್ನು ಈಗ ಬಂಧನ ಮಾಡಿರುವಂತದ್ದು, ಜೊತೆಗೆ ಈಗಾಗಲೇ ಹನುಮಂತ ನಗರ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಕೂಡ ಮಾಡ್ತಾರಂತದ್ದು। ಅಂದ್ರೆ ಈ ಒಂದು ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತದೆ। ಮತ್ತೆ ಸಿಸಿಬಿ ಅಧಿಕಾರಿಗಳು ಕೂಡ ಈ ನಾಲ್ವರು ಅಂದ್ರೆ ನಾಲ್ವರು ಆರೋಪಿಗಳನ್ನು ಈಗ ವಶಕ್ಕೆ ತೆಗೆದುಕೊಂಡು ಮತ್ತಷ್ಟು ಇವ್ರನ್ನ ಇಂಟ್ರಾಗೇಷನ್ ಮಾಡುವಂತಹ ಒಂದು ಸಾಧ್ಯತೆ ಇದೆ। ಯಾಕಂತಂದ್ರೆ ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು, ಜೊತೆಗೆ ಇವ್ರ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ಇತ್ತು। ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಐವರು ಆರೋಪಿಗಳನ್ನು ಈಗ ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ಮಾಡ್ತಿರ್ತದೆ, ಜೊತೆಗೆ ಇವರ ಬಳಿ ಇದ್ದಂತಹ ಮಾರಕಾಸ್ತ್ರಗಳನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿರುವಂತಹದ್ದು ಸಾಹಿತ್ಯ. ಓಕೆ ಅಶ್ವಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ।